ನಮಗೆ ಆಮೇಲೆ ಐ ವಾಚಸ್ ಇಂದ ಹಿಡಿದು ಏರ್ಪಾಡ್ಸ್ ಆಮೇಲೆ ಆಪಲ್ ಅಕ್ಸೆಸರೀಸ್ ಪ್ರತಿಯೊಂದು ಕೂಡ ಸಿಗುತ್ತೆ, ಆಲ್ ಓವರ್ ಆಪಲ್ ಒರಿಜಿನಲ್. ನಿಮಗೆ ಪ್ರೈಸಿಂಗ್ ವೈಸ್ ಹೇಗಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಐ ವಾಚಸ್ ಏರ್ಪಾಡ್ಸ್ ಎಲ್ಲ ಹೊಸದೇ ಸಿಗೋದು, ಯೂಸ್ಡ್ ಅಷ್ಟೊಂದು ಸಿಗಲ್ಲ, ಸಿಗುತ್ತೆ ಯೂಸ್ಡ್ ಬಟ್ ಪರ್ಟಿಕ್ಯುಲರ್ ಇವಾಗ ಯಾವುದೋ ಸ್ಟಾಕ್ಸ್ ಇಲ್ಲ ನಮ್ಮ ಹತ್ರ ಯೂಸ್ಡ್, ಎಲ್ಲ ಹೊಸದೇ ಸಿಗುತ್ತೆ. ವಾಟ್ ಎವರ್ ದಿ ಥಿಂಗ್, ನಿಮಗೆ ಎಮ್ ಆರ್ ಪಿ ಪ್ರೈಸ್ ಈಗ ಸೀರೀಸ್ 3 ನಿಮ್ಗೆ ಹೊಸದು, ನಿಮಗೆ ಇದು ಬಂದು ಎಮ್ ಆರ್ ಪಿ ಪ್ರೈಸ್ ಬಂದು 20,000 ಇದೆ, ನಿಮ್ಗೆ 20,900 ಇದೆ, ನಿಮ್ಗೆ ಪ್ರೈಸಿಂಗ್ ಬಂದು ಅದೊಂದು ನಿಮ್ಗೆ ಅಂದಾಜು ಒಂದು 3,000 ಕಡಿಮೆ ಸಿಗುತ್ತೆ. ಸೊ ವಾಟ್ ಎವರ್ ಎಮ್ ಆರ್ ಪಿ ಎಮ್ ಆರ್ ಪಿಗಿಂತ ಕಡಿಮೆನೇ ಸಿಗುತ್ತೆ, ಆನ್ಲೈನ್ ಪ್ರೈಸ್ ಹೋಲ್ಸು ನಿಮ್ಗೆ ಕಡಿಮೆನೇ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ. ಸೊ ಇವನ್ ಇಲ್ಲಿ ಏರ್ಪೋರ್ಟ್ಸ್ ಇದೆಯಲ್ಲ ಸರ್, ಏರ್ಪೋರ್ಟ್ಸ್ ಎಲ್ಲ ಯಾವ ಕಾಸ್ಟ್ ಸಿಗುತ್ತೆ ಸರ್? ಏರ್ಪೋರ್ಟ್ಸ್ ನಿಮಗೆ ಏರ್ಪೋರ್ಟ್ಸ್ ತೋರಿಸಿ ನೋಡಿ, ಈಗ ಏರ್ಪೋರ್ಟ್ಸ್ ಎಮ್ ಆರ್ ಪಿ ಆಪಲ್ ಒರಿಜಿನಲ್ ಪ್ರಾಡಕ್ಟ್ ಇದು, ಇದು ಬಂದು ನಿಮಗೆ 14,900 ಇದೆ, ನಿಮಗೆ ಸೇಮ್ ಏರ್ಪೋರ್ಟ್ಸ್ ನಿಮ್ಗೆ ಡಿಪೆಂಡ್ಸ್ 11,000 ಇದೆ 12,000 ವರೆಗೂ ಸಿಗುತ್ತೆ. ಸೊ ಸ್ಟಾಕ್ ಚೇಂಜ್ ಆಗ್ತಾ ಇರುತ್ತೆ, ಸ್ಟಾಕ್ ಚೇಂಜ್ ಈಗ ಡೈಲಿ ಒಂದೊಂದು ಪ್ರೈಸ್ ಇರುತ್ತೆ, ಹೊಸದು ಹೇಳೋದಕ್ಕೆಲ್ಲ ಆಸ್ ಪರ್ ಥಿಂಗ್, ಬಟ್ ನಿಮ್ಗೆ ಎಲ್ಲ ಹೊರಗಡೆ ಸಿಗೋದ್ ಪ್ರೈಸ್ಗಿಂತ ನಿಮ್ಗೆ ಕಡಿಮೆಲೆ ಇರುತ್ತೆ, ಕಡಿಮೆ ಸಿಗುತ್ತೆ ನಿಮಗೆ. ಹೌದು, 1 ಇಯರ್ ಕಂಪ್ಲೀಟ್ ಆಪಲ್ ವಾರಂಟಿ ಸಿಗುತ್ತೆ, ವಿತ್ ಬಿಲ್ ಸಿಗುತ್ತೆ ಕಂಪ್ಲೀಟ್ ವಿತ್ ಬಿಲ್ ಸಿಗುತ್ತೆ. ಸೊ ಮಿನಿಮಮ್ ನಿಮ್ಗೆ ಒಂದು 3-4,000 ಮಿನಿಮಮ್ ಕಡಿಮೆ ಸಿಗುತ್ತೆ ಆಪಲ್ ವಾಚ್ ಆಗಿರಲಿ. ಜಾಸ್ತಿ ಈಗ ಐ ವಾಚಸ್ ಹೋಗೋದಾದ್ರೆ ನೀವು ಹೈ ಎಂಡ್ ಇನ್ನ ಹೋಗ್ತೀನಿ ಅಂದ್ರೆ ಇದ್ರ ಎಮ್ ಆರ್ ಪಿ ಬಂದ್ ನಿಮ್ಗೆ 43,900 ರುಪೀಸ್ ಇದೆ. ಓಕೆ, ಸೇಮ್ ಪೀಸ್ ನಿಮ್ಗೆ 34,000 ಸಿಗುತ್ತೆ, 34,000 ಸಿಗುತ್ತೆ, 10,000 ಕಡಿಮೆಗೆ ಸಿಕ್ಬಿಡುತ್ತೆ. ಸೊ ಹೇಗಾಗುತ್ತೆ ಅಂದ್ರೆ ಇದು ಆಪಲ್ ಕಡಿಮೆ ಪ್ರೈಸ್ ಎಲ್ಲ ಸ್ವಲ್ಪ ಇರುತ್ತೆ ಡಿಸ್ಕೌಂಟ್, ಪ್ರೈಸಸ್ ಜಾಸ್ತಿ ಹೋಗ್ತಾ 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 ನಿಮ್ ಪ್ರೈಸ್ ಕಡಿಮೆಗೆ ಸಿಗುತ್ತೆ, ಡಿಸ್ಕೌಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮ್ಗೆ. 10,000 ಸಿಗ್ಬಹುದು, 15 ಸಿಗ್ಬಹುದು, 20,000 ಸಿಗ್ಬಹುದು, ಡಿಪೆಂಡ್ಸ್ ಆಕ್ಚುಲಿ. ಸಿಮ್ ಸೇಮ್ ಆಲ್ ಪ್ರಾಡಕ್ಟ್ಸ್ ಸಿಮ್ ಕಡಿಮೆ ಪ್ರೈಸ್ ಈಗ 21,000 ಅಲ್ವಾ, ಐವತ್ತು ಸೀರೀಸ್ 3 ಹಳೆ ಜನರೇಷನ್ ಇದು, ಬಟ್ ಇವಾಗ ಆಪಲ್ ಒರಿಜಿನಲ್ ಮನೆ ಅಂದ್ರೆ ಈಗ ಲೇಟೆಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಲ್ಸ್ ಇವೆಲ್ಲ ಇದು. ಸೊ ಪ್ರೈಸ್ ನಿಮ್ ಕಡೆ 20 ಆಪಲ್ ಹೊಸದು ನಿಮ್ ಎಮ್ ಆರ್ ಪಿ 21,000 ಇರ್ಬೇಕು, ನಿಮ್ ಪ್ರೈಸಿಂಗ್ ಕಡಿಮೆ 3,000 ಕಡಿಮೆ ಸಿಗ್ಬಹುದು, 4 ಸಿಗ್ಬಹುದು, 5 ಸಿಗ್ಬಹುದು, ಹೇಳೋದಕ್ಕಾಗಲ್ಲ, ಡಿಪೆಂಡ್ಸ್ ಡಿಪೆಂಡ್ಸ್ ಹೋಗ್ತಾ. ಇದೆಲ್ಲ ಚಾರ್ಜರ್ಸ್ ಎಲ್ಲ ನಿಮ್ಗೆ ಆಪಲ್ ಲ್ಯಾಪ್ಟಾಪ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ, ಚಾರ್ಜರ್ಸ್ ಆಪಲ್ ಪ್ರಾಡಕ್ಟ್ಸ್ ಚಾರ್ಜರ್ಸ್ ಇಂದ ಹಿಡಿದು ಪ್ರತಿಯೊಂದು ಸಿ ಟೈಪ್ ಚಾರ್ಜರ್ಸ್ ಆಗ್ಲಿ ಇಲ್ಲ ಮ್ಯಾಕ್ಸೆಫ್ 1 ಮ್ಯಾಕ್ಸೆಫ್ 2 ಚಾರ್ಜರ್ಸ್ ಆಗ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮ್ಗೆ. ಫೈನ್, ನಮ್ಮಲ್ಲಿ ಆಕ್ಚುಲಿ ಮೈನ್ ನಮ್ಮಲ್ಲಿ ಆಪಲ್ ಪ್ರಾಡಕ್ಟ್ಸ್ ಅಲ್ಲಿ ಮ್ಯಾಕ್ಬುಕ್ಸ್ ಜಾಸ್ತಿ ಮಾಡೋದು, ಜೊತೆಗೆ ಐಮ್ಯಾಕ್ಸ್ ಮಾಡ್ತೀವಿ. ಐಮ್ಯಾಕ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇದರಲ್ಲೆಲ್ಲ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಸಿಗುತ್ತೆ ಇಫ್ ಯು ಕಂಪೇರ್ ಟು ಮಾರ್ಕೆಟ್. ಈಗ ಮಾರ್ಕೆಟ್ ಅಲ್ಲಿ ನಿಮಗೆ ಈ ಪ್ರೈಸ್ ಸೇಮ್ ಇಲ್ಲ, ಐಮ್ಯಾಕ್ ಬಂದ್ಬಿಟ್ಟು ಈಗ 27 inches ಐಮ್ಯಾಕ್ ಇದು, ಸೇಮ್ ಐಮ್ಯಾಕ್ ನೀವು ಹೊರಗಡೆ ತಗೊಳ್ಳೋದಾದ್ರೆ ಸೇಮ್ ಐಮ್ಯಾಕ್ ಹೊಸ ತಗೋತೀನಿ ಅಂದ್ರೆ ನಿಮಗೆ ವರ್ಷನ್ ಓಲ್ಡ್ ಇರುತ್ತೆ ಇದು, ವರ್ಷನ್ 3-4 years ಓಲ್ಡ್ ಇರುತ್ತೆ. ಬಟ್ ನಿಮ್ಗೆ ಸೇಮ್ ಇವಾಗ ತಗೋತೀನಿ ಅಂದ್ರೆ 180-2 lakhs ಇದೆ. ನಿಮ್ಗೆ ಸೇಮ್ ಲ್ಯಾಪ್ಟಾಪ್ ನಿಮ್ಗೆ 70-80,000 ಅಲ್ಲಿ ಸಿಗುತ್ತೆ, ಆಲ್ಮೋಸ್ಟ್ ತುಂಬಾ ಆಲ್ಮೋಸ್ಟ್ 1,20,000 ವರ್ಗೂ ಸಿಗುತ್ತೆ. ನೀವೀಗ 21 inches ಹೋಗ್ತೀರಾ ಅಂದ್ರೆ 21 inches ಅಲ್ಲಿ non-4K 4K ಬರುತ್ತೆ. ನೀವು non-4K ಹೊಸ ತಗೋತೀನಿ ಅಂತ ಹೋದ್ರೆ ಇವಾಗ ಅಪ್ರಾಕ್ಸಿಮೇಟ್ ನಿಮ್ಗೆ 90,000 ವರ್ಗೂ ಬಿಡುತ್ತೆ, non-4K 21 inches ವಿತ್ ಕೀಬೋರ್ಡ್ ಮೌಸ್ ಇರುತ್ತೆ. ಸೊ ಹಾಗೆ ಆಸ್ ಇಟ್ ಸಿಲ್ ತಗೊಳೋದ್ರೆ ಕಂಪ್ಲೀಟ್ ಇವೆಲ್ಲ ಟೆಸ್ಟೆಡ್ ಇದು ಕಂಪ್ಲೀಟ್ಲಿ. ಇದಕ್ಕೆಲ್ಲ ಆಲ್ಮೋಸ್ಟ್ ನಾವು ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಗೆ ಅಪ್ ಟು 6 months ವಾರಂಟಿ ಕೊಡ್ತೀವಿ, 6 months ವಾರಂಟಿ ಅಪ್ ಟು 1 year ಕೊಡ್ತೀವಿ. ಎ ಎಮ್ ಸಿ ಸರ್ವಿಸ್ ಇರುತ್ತೆ, ಸೊ ಕಂಪ್ಲೀಟ್ಲಿ ಇರುತ್ತೆ, ಕಂಪ್ನೀಸ್ ಗಳಿಗೆ ಇಲ್ಲ ಕಸ್ಟಮರ್ಸ್ ಗೆ ಇಂಡಿವಿಜುವಲ್ ಯಾರು ತಗೊಳೋದ್ರೆ ಹೊರಗಡೆ ಇರುತ್ತೆ. ಸೊ 90,000 ಪ್ರಾಡಕ್ಟ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು 45-50,000 ರೇಂಜ್ ಅಲ್ಲಿ ಸಿಗುತ್ತೆ. ಎಷ್ಟು ವರ್ಷ ಯೂಸ್ ಆಗಿರುತ್ತೆ ಸರ್? 12 months ಆಗಿರುತ್ತೆ, 6 months ಆಗಿರ್ಬೋದು, ಇಲ್ಲ 1 year 2 years 3 years ಆಗಿರ್ಬೋದು. ಸೊ ಡಿಪೆಂಡ್ಸ್ ಅಲ್ಲಿ ಇರೋದೆಲ್ಲ ಲೈನಿಂಗ್ ಹಾಗೆ ಇದೆ. ಆಕ್ಚುಲಿ ಈ ಥಿಕ್ಕರ್ ವರ್ಷನ್ ಇದೆ ನೋಡಿ, ಇದು ಐಮ್ಯಾಕ್ ಇಂಪರೆಂಟಲ್ಲ ಓಲ್ಡ್ ವರ್ಷನ್, ಇವೆಲ್ಲ ಸ್ಲಿಮ್ಮರ್ ವರ್ಷನ್, ಇದು ದಪ್ಪವಾಗಿದೆ, ಇದು ತುಂಬಾ ತೆಳುವಾಗಿದೆ. ಸೊ ಈ ತರ ಮಾಡಲ್ ಇರಟ್ ಈ ತರ ಮಾಡಲ್ ನಿಮ್ಗೆ 25-30,000 ಅಲ್ಲಿ ಸಿಗುತ್ತೆ. ಸೊ ಐಮ್ಯಾಕ್ ಪರ್ಫೆಕ್ಟ್. ಓಕೆ, ಆಕ್ಚುಯಲ್ ಪ್ರೈಸ್ ಎಷ್ಟು ಇರುತ್ತೆ ಸರ್? ಅದಕ್ಕೆ ಸರ್ ಇದನ್ನ ನೀವು ಅವಾಗೆಲ್ಲ ತಗೊಳ್ಳೋಕೆ ಸೇಮ್ 1 lakh ವರೆಗೂ ಇರುತ್ತೆ ನಿಮ್ ಪ್ರೈಸಿಂಗ್ ಇದು. ಸೊ ಆ ಪ್ರೈಸ್ ನಿಮ್ಗೆ ಜಸ್ಟ್ ಒಂದು 25-30,000 ರೇಂಜ್ ಅಲ್ಲಿ ಸಿಗುತ್ತೆ. ಸೊ ಸ್ಲಿಮ್ ಮಾಡಲ್ಸ್ ಹಿಂಗೆ ಇದೆ ತರ. ನೀವು ಹೊಸದಾದ್ರೆ ಇದೆ ಮಾತ್ರ ಹೊಸ ಬ್ಯಾಗ್ಸ್ ಬಾಕ್ಸ್ ಪೀಸ್ ಇದು. ಇವಾಗ ನೀವು ತಗೋತೀರ ಅಂತ ಹೇಳಿದ್ರೆ 2 lakhs ಇದೆ ಹೊಸ ಎಮ್ ಆರ್ ಪಿ ಪ್ರೈಸ್ ನಿಮ್ಗೆ ಇದು. ಸೇಮ್ ಪೀಸ್ ನಾವು ಅರೌಂಡ್ 40-50,000 ವರೆಗೂ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತೀವಿ. 40-50 ಸಿಗುತ್ತೆ, 40-50 ಲೆಸರ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಅಷ್ಟು ಕಡಿಮೆ ಕೊಡೋದಕ್ಕೆ ಯಾವ ತರ ಸರ್ ನಿಮ್ಗೆ ಯಾವ ಪ್ರೈಸ್ ಅಲ್ಲಿ ಸಿಕ್ಕಿರುತ್ತೆ? ಇದು ಏನಾಗಿರುತ್ತೆ ಅಂದ್ರೆ ಇದು ಆಕ್ಚುಲಿ, ಸೊ ಅವಾಗ್ಲೇ ಹೇಳಿದೆ ನೋಡಿ, ನಮ್ ಐಪ್ಯಾಡ್ಸ್ ಗೆಲ್ಲ ಹೇಳಿದೆ ನೋಡಿ, ಇದು ಸಮಥಿಂಗ್ ಸ್ಟಾರ್ಟ್ಅಪ್ಸ್ ಯೂಸ್ ಮಾಡಿರು ಐಮ್ಯಾಕ್ಸ್ ಇವೆಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಒಂದು 50-100 ಐಮ್ಯಾಕ್ಸ್ ಇಲ್ಲ ಲ್ಯಾಪ್ಟಾಪ್ಸ್ ತಗೊಂಡಿರ್ತಾರೆ, ಒಂದು 20 ಯೂಸ್ ಮಾಡಿರ್ತಾರೆ. ಸೊ ಕಂಪ್ನಿ ಲಾಸ್ ಆಗೋಗ್ಬಿಡುತ್ತೆ. ಸೊ ಅವ್ರಿಗೆ ವಿಧಿ ಇಲ್ಲ ಆಕ್ಚುಲಿ, ಅವರು ಕಾಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಬಿಡಕ್ ಸ್ಟಾಕ್ಸ್ ಅಂತ ಸ್ಟಾಕ್ಸ್ ಗಳಿದೆಲ್ಲ ಇದು. ಸೊ ನೋನ್ ಇಟ್ ಅವರು ಆಕ್ಚುಲಿ ಹೊಸ ನಿಮ್ಗೆ ಹೊಸ ತಗೊಳ್ಳೋದು ಇದೆ. ಆಕ್ಚುಲಿ ಇದೆಲ್ಲ ಕಂಪ್ಲೀಟ್ಸ್ ಇಲ್ಲ, ಓಪನ್ ಮಾಡಿರಲ್ಲ ಅವರು, ಓಪನ್ ಆಗ್ದಿರೋ ಪೀಸಸ್ ಇವೆಲ್ಲ ಇದು. ಅಂದ್ರೆ ಕಂಪ್ಲೀಟ್ 1 year ಆಪಲ್ ವಾರಂಟಿ ಸಿಗುತ್ತೆ, ನಾವು ಬಿಲ್ಲಿಂಗ್ ಕೊಟ್ಟರೆ. ಸೊ ಅದು ನಡೆಯುತ್ತೆ. ಸೊ ಆಲ್ಮೋಸ್ಟ್ ಇಲ್ಲ ನಿಮ್ಗೆ 21 ಮತ್ತೆ 27 inches ಗಳಲ್ಲಿ ಬರೋದು.
ನಾರ್ಮಲ್ ಆಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಮಾಡೆಲ್ಸ್ ಅಲ್ಲಿ ಐ ಫೈ 8 GB ಮತ್ತೆ 1 TB ಬರುತ್ತೆ ನಾರ್ಮಲ್ ಆಗಿರುತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಮಾಡೆಲ್ಸ್ ಆಕ್ಚುಲಿ. ಈಗ ಯುಎಸ್ ಅಲ್ಲಿ ಎಲ್ಲ ತಗೊಳೋದ್ರೆ ನಿಮ್ಗೆ ಡಿಪೆಂಡ್ ಅವ್ರು ಮುಂಚೆನೆ ಮಾಡ್ಬಿಟ್ಟಿರ 32 GB ರ್ಯಾಮ್ ಸಿಗುತ್ತೆ, 64 GB ರ್ಯಾಮ್ ಗಳೆಲ್ಲ ಸಿಗುತ್ತೆ. ಸೊ ನಮ್ ಕಡೆನ ಏನ್ ಮಾಡ್ತೀವಿ ಅಂದ್ರೆ, ಸೊ ಅಲ್ಲಿಂದ ಇಲ್ಲಿ ಈ ಪಿ ಎಸ್ ಅದನ್ನ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ ಬೇಕಾರೆ. ಸೊ ಇದು ಐ ಫೈ 8 GB 1 TB ತಗೊಳ್ಳೋ ಬದಲು ನಾವೇ ಬೇಕಾರೆ 32 GB 64 GB ರ್ಯಾಮ್ ಮಾಡ್ಕೊಡ್ಬೋದು. 1 TB ಫ್ಲಾಶ್ ಸ್ಟೋರೇಜ್ ಇರೋದನ್ನ ನಾವು ಡೈರೆಕ್ಟ್ ಆಗಿ ಎಸ್ ಎಸ್ ಜಿ ಮಾಡ್ಬೋದು, ಫ್ಲಾಶ್ ಸ್ಟೋರೇಜ್ ಮಾಡ್ಬೋದು. ಸೊ ಹಾರ್ಡ್ ಡ್ರೈವ್ ಬರುತ್ತೆ, ಸಾರಿ ಫ್ಯೂಷನ್ ಡ್ರೈವ್ ಬರುತ್ತೆ, ಅದನ್ನ ಎಸ್ ಎಸ್ ಜಿ ಆದ್ರೂ ಮಾಡ್ಬೋದು, ಫ್ಲಾಶ್ ಸ್ಟೋರೇಜ್ ಆದ್ರೂ ಮಾಡ್ಬೋದು. ನಿಮ್ಗೆ ನಾರ್ಮಲ್ ವಿಂಡೋಸ್ ಈಗ ಡೆಸ್ಕ್ಟಾಪ್ ಎಲ್ಲ ಯೂಸ್ ಮಾಡೋದಕ್ಕೂ ಆಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದ್ರ ಕ್ಲಾರಿಟಿ ಯಾವುದೇ ಪ್ರಾಡಕ್ಟ್ ಕೊಡಕ್ ಆಗಲ್ಲ. ಆಪಲ್ ಅವ್ರು ಕೊಡೋ ಕ್ವಾಲಿಟಿ ಲ್ಯಾಪ್ಟಾಪ್ ಅಲ್ಲಿ ಮೇನ್ಲಿ ಹೇಳ್ತೀನಿ, ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಐಮ್ಯಾಕ್ಸ್ ಅಲ್ಲಿ ಇದ್ರಲ್ಲಿ ಹೇಳ್ತೀನಿ, ಇವ್ರು ಕೊಡೋ ಕ್ವಾಲಿಟಿ ಬೇರೆಯವ್ರು ಕೊಡಕ್ ಆಗಲ್ಲ. ಒಂದು ಐಮ್ಯಾಕ್ ತಗೊಂಡ್ರೆ ನೀವು ಲಾಂಗ್ ಯೂಸೇಜ್ 5 years, 10 years, 15 years ವರೆಗೂ ಯೂಸ್ ಮಾಡಬಹುದು ಆಕ್ಚುಲಿ. ಸೊ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಇಸ್ ವೆರಿ ಗುಡ್ ಅಂದ್ರೆ ನಿಮ್ಗೆ ಡ್ಯೂರೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ ಇಯರ್ ತಗೊಂಡ್ 1 year, 2 years ಪ್ರಾಬ್ಲಮ್ ಬರುವಂತ ಮೆಷಿನ್ಸ್ ಗಳ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು, ಬಟ್ ಪ್ರೊಫೆಷನಲ್ ಆಗಿ ಯೂಸ್ ಮಾಡೋದು. ಬಟ್ ಪ್ರೊಫೆಷನಲ್ ಗೆಲ್ಲ ತುಂಬಾ ಯೂಸೇಜ್ ಆಗಿ, ಎಡಿಟರ್ಸ್ ಆಗ್ಲಿ ಇಲ್ಲ ಗ್ರಾಫಿಕ್ ಡಿಸೈನರ್ಸ್ ಆಗ್ಲಿ ಅನಿಮೇಷನ್ ಮಾಡೋರ್ಗಾಗ್ಲಿ ಐಮ್ ಎಕ್ಸ್ ಆರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಫೈನ್, ನಮ್ಮಲ್ಲಿ ಆಕ್ಚುಲಿ ಇಷ್ಟದವರೆಗೂ ಐಫೋನ್ ಐಪ್ಯಾಡ್ಸ್ ಇದೆಲ್ಲ ನೋಡಿದ್ರಿ. ಅದ್ರ ಜೊತೆಗೆ ಈಗ ನಾನು ಲ್ಯಾಪ್ಟಾಪ್ಸ್ ಬಗ್ಗೆ ಹೇಳ್ತೀನಿ. ಲ್ಯಾಪ್ಟಾಪ್ಸ್ ಪರ್ಟಿಕ್ಯುಲರ್ ನಮ್ ಮೇನ್ ಆಕ್ಚುಲಿ ಲ್ಯಾಪ್ಟಾಪ್ ತುಂಬಾ ಹ್ಯೂಜ್ ಕಲೆಕ್ಷನ್ ಆಫ್ ಆಪಲ್ ಪ್ರಾಡಕ್ಟ್ಸ್ ಆಪ್ ಲ್ಯಾಪ್ಟಾಪ್ಸ್ ಅಲ್ಲಿ ಇರುತ್ತೆ. ಮೇನ್ಲಿ ಲ್ಯಾಪ್ಟಾಪ್ಸ್ ಅಲ್ಲಿ ನಿಮ್ಗೆ ಡಿಸ್ಕೌಂಟೆಡ್ ಪ್ರೈಸಸ್ ತುಂಬಾ ಇರುತ್ತೆ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಕೂಡ ನಿಮ್ಗೆ ಕ್ವಾಲಿಟಿ ಟೆಸ್ಟೆಡ್ ಆಗಿರುತ್ತೆ. 1 week, 10 days, 15 days ವರೆಗೂ ಕ್ವಾಲಿಟಿ ಟೆಸ್ಟೆಡ್ ಆಗಿರುತ್ತೆ. ದೆನ್ ಲೇಟರ್ ದೆನ್ ವಿಲ್ ಟೆಸ್ಟ್ ಇಟ್. ಆಕ್ಚುಲಿ ಏನಂದ್ರೆ ಕಂಪ್ಲೀಟ್ ಆಗಿ ಈಗ ಕಂಪ್ಲೀಟ್ ಆಗಿ ಕೆಲವರು ಏನಂತಾರೆ ಲ್ಯಾಪ್ಟಾಪ್ ಓಪನ್ ಆಗಿರಬಾರ್ದು ಲ್ಯಾಪ್ಟಾಪ್ ಈ ತರ ಆಗಿರ್ಬೋದು ಅಂತ ಕಸ್ಟಮರ್ಸ್ ಅನ್ಕೋತಾರೆ. ಬಟ್ ಬೆಟರ್ ನಾವೇನ್ ಮಾಡ್ತೇವೆ ಅಂದ್ರೆ ಈಚ್ ಅಂಡ್ ಎವ್ರಿ ಲ್ಯಾಪ್ಟಾಪ್ ಓಪನ್ ಮಾಡೇ ಮಾಡ್ತೀವಿ. ಏನಕ್ಕೆ ಓಪನ್ ಮಾಡ್ತೀವಿ ಅಂದ್ರೆ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಲಿಕ್ವಿಡ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಒಳಗಡೆ ಇನಿಷಿಯಲ್ ಲೋಕಲ್ ಸ್ಪೇಸ್ ಹಾಕಿರ್ಬೋದು ಕೆಲವರು ಯೂಸ್ ಪ್ರಾಡಕ್ಟ್ಸ್ ಅಲ್ಲಿ. ಸೊ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ಸ್ ನಾವು ಏನ್ ಮಾಡ್ತೀವಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಇದು ಪರ್ಟಿಕ್ಯುಲರ್ ಸೇಲ್ ಬರುತ್ತೆ. ಆಕ್ಚುಲಿ 1 week, 10, 15 days ವರೆಗೂ ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ಎವ್ರಿಥಿಂಗ್ ವರ್ಕಿಂಗ್ ಪರ್ಫೆಕ್ಟ್ಲಿ ಅಂತ ಆದ ತಕ್ಷಣ ಇಲ್ಲಿ ಸೇಲ್ಗೆ ಬರುತ್ತೆ ಆಕ್ಚುಲಿ ಡಿಸ್ಪ್ಲೇಗ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಪ್ರೈಸಿಂಗ್ ಅಲ್ಲಿ ವರ್ಷನ್ಸ್ ಮೇಲೆ ಹೋಗುತ್ತೆ ಪ್ರೈಸಿಂಗ್. ಇದರಲ್ಲಿ ನಿಮ್ಗೆ ಮ್ಯಾಕ್ಬುಕ್ ಅಲ್ಲಿ ರೆಟಿನಾ ನಾನ್ ರೆಟಿನಾ ಟಚ್ ಬಾರು ನಾನ್ ಟಚ್ ಬಾರು ಅದ್ ಬಿಟ್ರೆ ನಿಮ್ಗೆ ಟ್ರೂ ಟೋನ್ ಡಿಸ್ಪ್ಲೇ ಮಾಡೆಲ್ಸ್ ಸೀಸರ್ ಕೀಬೋರ್ಡ್ಸ್ ಇದ್ರ ತುಂಬಾ ಬರುತ್ತೆ ಮಾಡೆಲ್ಸ್. ಅದ್ ತಕ್ಕಂಗೆ ಪ್ರೈಸಿಂಗ್ ಹೋಗುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಮ್ಯಾಕ್ಬುಕ್ಸ್ ಅಲ್ಲಿ ನಾನ್ ರೆಟಿನಾ ಮಾಡೆಲ್ಸ್ ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ 20,000 ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಬುಕ್ಸ್ 20, 25, 30, 35, 40, 50, 60, 70, 80, 90, 1 lakh, 120, up to 1.5 lakh ವರೆಗೂ ಸಿಗುತ್ತೆ ಪ್ರೈಸಿಂಗು. ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಡಿಫ್ರೆನ್ಶಿಯೇಟ್ ನಾನು ಹೇಳೋದೇನಂದ್ರೆ ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಕಮ್ಮಿ ಪ್ರೈಸ್ ಇಂದ ನಾನ್ ರೆಟಿನಾ ಮಷಿನ್ಸ್ ಇದ್ರೆ ನಿಮ್ಗೆ ತಿಕ್ಕರ್ ಆಗಿ ಬರುತ್ತೆ ವರ್ಷನ್ಸ್ ಇದು ತಿಕ್ಕರ್ ಆಗಿ ಬರುತ್ತೆ ಅಂದ್ರೆ ನಿಮ್ಗೆ ದಪ್ಪವಾಗಿರುತ್ತೆ ಆಕ್ಚುಲಿ. ಸೊ ಪ್ರೈಸಿಂಗ್ ನಿಮ್ಗೆ ಸ್ವಲ್ಪ ಇದು ಪ್ರೈಸಿಂಗ್ ಕಡಿಮೆ ಸಿಗುತ್ತೆ 20 to 35 ವರೆಗೂ 40 ವರೆಗೂ ಸಿಗುತ್ತೆ. ಬಟ್ ವರ್ಕಿಂಗ್ ವೈಸ್ ಚೆನ್ನಾಗಿರುತ್ತೆ ಆಕ್ಚುಲಿ ನಿಮ್ಗೆ ಇದು ಕೂಡ. ಸ್ಪೆಸಿಫಿಕೇಶನ್ ನಿಮ್ಗೆ i5 8 GB ಅಂಡ್ 500 GB ಇರುತ್ತೆ, ಇಲ್ಲ SSDs ಅಪ್ಗ್ರೇಡ್ ಮಾಡ್ಕೊಟ್ಟಿರ್ತೀವಿ ಅದ್ರಲ್ಲಿ. ನಿಮ್ಗೆ ಹೇಗ್ ಬೇಕು ಸ್ಪೆಸಿಫಿಕೇಶನ್, ನಿಮ್ಗೆ 4 GB ಬೇಕಾದ್ರೆ 4 GB, 8 GB, 16 GB. ಸೊ ಆಸ್ ಇಟ್ ಇಸ್ ಹೇಗ್ ಬೇಕಾದ್ರೆ ಸಿಗುತ್ತೆ. ಅದ್ ಬಿಟ್ಟು ನೆಕ್ಸ್ಟ್ ಬರೋದು ರೆಟಿನಾ ಮಷಿನ್ಸ್. ರೆಟಿನಾ ಮಷಿನ್ಸ್ ನಿಮ್ಗೆ ಆತರ ಡಿಸ್ಪ್ಲೇ ಕ್ಲಾರಿಟಿಗಳು ತುಂಬಾ ಚೆನ್ನಾಗಿರುತ್ತೆ ಇಫ್ ಯು ಕಂಪೇರ್ ಟು ದಿಸ್ ಮಾಡೆಲ್ಸ್. ಸೊ ಇದು ನಿಮ್ಗೆ ಈ ತರ ಮಾಡೆಲ್ಸ್ ಎಲ್ಲ ಬಂದು 45, 50, 60 ಹೊಸ ತಗೊಳಕ್ ಹೋದ್ರೆ 120 ವರೆಗೂ ಇರುತ್ತೆ. ನಮ್ಮಲ್ಲಿ ತಗೊಳೋದ್ರೆ 40, 45, 50 ಸಿಗುತ್ತೆ ಆಕ್ಚುಲಿ. ಸೊ ಪ್ರೈಸಿಂಗ್ ನಿಮ್ ಡಿಫ್ರೆನ್ಶಿಯಸ್ ನಿಮ್ಗೆ ಆಲ್ಮೋಸ್ಟ್ 60% ಲೆಸರ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬ್ಯಾಟರಿ ಪ್ಯಾಕಪ್ ಎಲ್ಲ ಯಾವ ತರ ಇದೆ ಸರ್? ಬ್ಯಾಟರಿ ಪ್ಯಾಕಪ್ ನಿಮ್ಗೆ ಅದೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಬ್ಯಾಟರಿ ಕಂಡೀಷನ್ ತುಂಬಾ ಚೆನ್ನಾಗಿರುತ್ತೆ. ಡಿಪೆಂಡ್ಸ್ ಅದೇ ವರ್ಷನ್ ಮೇಲೆ ಹೋಗುತ್ತೆ ಬ್ಯಾಟರಿ ಪ್ಯಾಕಪ್. ಕೆಲವೊಂದು ಮಾಡೆಲ್ಸ್ 4-5 hours ಬರುತ್ತೆ, ಕೆಲವೊಂದು ಮಾಡೆಲ್ 7-8 hours ಬರುತ್ತೆ, ಕೆಲವೊಂದು ಮಾಡೆಲ್ 10 hours ಬರುತ್ತೆ. ಡಿಪೆಂಡ್ಸ್ ಹಾಗೆ ಆಕ್ಚುಲಿ ಮೋರ್ ದೆನ್ 4 hours ಇರುತ್ತಲ್ಲ ಇದೇ ಇರುತ್ತೆ ಆಕ್ಚುಲಿ ಮೋರ್ ದೆನ್ 4 hours ಇರುತ್ತೆ. ನಿಮ್ಗೆ ಈಗ ಪ್ರಾಡಕ್ಟ್ಸ್ ಹೇಗೆ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ಸ್ ಆಕ್ಚುಲಿ. ಸೊ ಅದೆಲ್ಲ ಬಂದು ನಿಮ್ಗೆ ಓಲ್ಡರ್ ಜನರೇಷನ್ ಮಾಡೆಲ್ಸ್ ಸ್ವಲ್ಪ
ಟಚ್ ಬಾರ್ ಮಷೀನ್ಸ್ ಬರುತ್ತೆ. ಸೊ ಇವಾಗ ಲೇಟೆಸ್ಟ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಇವೆಲ್ಲ ಇದು. ನೀವು ಹೊಸ ಸೇಮ್ ಲ್ಯಾಪ್ಟಾಪ್ ತಗೋತೀರಂದ್ರೆ 2 lakhs ವರೆಗೂ ಇರುತ್ತೆ ನಿಮ್ಗೆ. ನೀವು ಸೇಮ್ ಪ್ರಾಡಕ್ಟ್ ನಾವು ಕೊಡೋದು 1 lakh 1 lakh 10,000 ಸಿಗುತ್ತೆ ನಿಮ್ಗೆ. ಕಂಪ್ಲೀಟ್ 6 months ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಸೊ ಏನೇ ಇಶ್ಯೂ ಆದ್ರೂ ಡೈರೆಕ್ಟ್ ರಿಪ್ಲೇಸ್ ಆಗುತ್ತೆ. ಸೊ ಎನಿಥಿಂಗ್ ಎನಿಥಿಂಗ್ ಇಶ್ಯೂಸ್ ಏನಂದ್ರೆ ಈಗ 6 months ಆದ್ಮೇಲೆ ಏನಾದ್ರು 1 year 2 years ಆದ್ಮೇಲೆ ಇಶ್ಯೂಸ್ ಆದ್ರೂ ವಿಲ್ ಹೆಲ್ಪ್ ವಿತ್ ದಟ್. ಆಕ್ಚುಲಿ ಏನೇ ಇದ್ರು ನಾವು ಆಕ್ಚುಲಿ ನಂಬರ್ ಸೇಲ್ಸ್ ಅಂತ ಎಲ್ಲ ಸರ್ವಿಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಏನೇ ಇದ್ರು ಆಪಲ್ ಒರಿಜಿನಲ್ ಸ್ಪೇರ್ ಯೂಸ್ ಮಾಡಿ ಮಾಡ್ಕೊಡೋದು. ಸೊ ಆಲ್ಮೋಸ್ಟ್ ಇದೆಲ್ಲ ಟಚ್ ಬಾರ್ ಟ್ರ್ಯಾಕ್ ಟ್ರೂ ಟೋನ್ ಇಂಥ ಮಾಡೆಲ್ಸ್ ಇರೋದು. ಸೊ ಮ್ಯಾಕ್ಬುಕ್ ಏರ್ಸ್ ನಿಮ್ಗೆ ಬೇಸಿ ಒನ್ ಆಫ್ ದ ಬೆಸ್ಟ್ ಮೂವಿಂಗ್ ಮಾಡೆಲ್ಸ್ ಅಂದ್ರೆ ಮ್ಯಾಕ್ಬುಕ್ ಏರ್ಸ್. ಆಕ್ಚುಲಿ ಮ್ಯಾಕ್ಬುಕ್ ಏರ್ ಇದಕ್ಕೆ ನಾರ್ಮಲ್ ಆಗಿ ನಾಮಿನಲ್ ಯೂಸೇಜ್ ಈಗ ಜನರು ಏನ್ ಮಾಡ್ತಾರೆ ಬೇರೆ ಮಾಡಲ್ಸ್ ಪ್ರೊಫೆಷನಲ್ ಯೂಸೇಜ್ ಮಾಡ್ತಾ ಇರ್ತಾರೆ. ಇದು ತುಂಬಾ ಸ್ಲಿಮ್ ಆಗಿರುತ್ತೆ. ಸೊ ಇದು ನಾರ್ಮಲ್ ನೀವು ಪ್ರೊಫೆಷನಲ್ ಯೂಸ್ ಆಗಿ ಮಾಡಕ್ ಆಗಲ್ಲ, ಜಸ್ಟ್ ಫಾರ್ ವಾಚಿಂಗ್ ಮೂವೀಸ್ ಬ್ರೌಸಿಂಗು ಇಲ್ಲ ಡಾಕ್ಯುಮೆಂಟೇಶನ್ ಇಂಥದ್ದೆಲ್ಲ ನೀನು ಎಕ್ಸೆಲ್ ಯೂಸ್ ಮಾಡೋರಿಗೆ ಜಸ್ಟ್ ಪವರ್ ಪಾಯಿಂಟ್ ಆಫೀಸ್ ಪರ್ಪಸ್ ಯೂಸ್ ಮಾಡೋದಾದ್ರೆ ಈ ಮಾಡೆಲ್ ಬೆಸ್ಟ್ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ 25 ಸಿಗುತ್ತೆ, 30 ಸಿಗುತ್ತೆ, 35 ಸಿಗುತ್ತೆ. ಆಕ್ಚುಯಲ್ ಪ್ರೈಸ್ ಎಷ್ಟು ಇತ್ತು ಸರ್ ಅದರದು? ಆಕ್ಚುಯಲ್ ಪ್ರೈಸ್ ನಿಮ್ಗೆ ಹೊಸ 70,000 ಆಗುತ್ತೆ. ಓಕೆ, ನಿಮ್ಗೆ 70,000 ನಿಮ್ಗೆ ಸೀಟ್ ನಮ್ಮ ಹತ್ರ ಆಕ್ಚುಲಿ ಹೊಸದು ಸಿಗುತ್ತೆ. ಸೇಮ್ ಅದೇ ತರ ನೀವು ಸೀಟ್ ಪೀಸಸ್ ತಗೊಳೋದ್ರೆ ಇದು ಸೀಟ್ ಪೀಸಸ್ ಆಗುತ್ತೆ. ಸೀಟ್ ಪೀಸಸ್ ಪ್ರೈಸಿಂಗ್ ಬಂದಿದ್ದು ಹೊಸದು ಇವಾಗ 85,000 MRP ಇದೆ. ಸೇಮ್ ಪೀಸ್ ನಿಮ್ಗೆ 62,000 ಸಿಗುತ್ತೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ. ಹೊಸದೇನೆ? ಹೊಸದೇನೆ. ಓಕೆ, ನೀವು ಈಗ ಆನ್ಲೈನ್ ಅಲ್ಲಿ ತಗೊಳಿದ್ರೆ 72,000-73,000-75,000 ಸಿಗುತ್ತೆ. ಸೇಮ್ ಪೀಸ್ ನಮ್ಮ 62,000 ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಎಲ್ಲ ಮಾಡೆಲ್ಸ್ ಹೊಸ. ಇದೆಲ್ಲ ಬಂದು ಮ್ಯಾಕ್ ಮಿನಿಸ್ ಇದು. ಸೊ ಜಸ್ಟ್ ವಿತೌಟ್ ಡಿಸ್ಪ್ಲೇ ಅಂದ್ರೆ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಆದ್ರೆ ನಿಮ್ಮ ಟಿವಿ ಗಿವಿ ಯಾವ್ದಾರು ಇದ್ರೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಟ್ಟು ಜಸ್ಟ್ ಲ್ಯಾಪ್ಟಾಪ್ ಮಾಡ್ಕೋಬಹುದು ನಿಮ್ಮ ನೆಟ್ಟಿಗೆ. ಸೊ ಮ್ಯಾಕ್ ಮಿನಿಸ್ ಇದಕ್ಕೆ ಯೂಸ್ ಆಗುತ್ತೆ. ಇದ್ ಕೆಳಗಡೆ ಹೋಮ್ ಪೋರ್ಡು, ಒನ್ ಆಫ್ ದ ಬೆಸ್ಟ್. ಆಕ್ಚುಲಿ ಅಂದ್ರೆ ನಿಮ್ಗೆ ಒಂದು 20,000 ರೇಂಜ್ ಅಂದ್ರೆ 18,000 ರೇಂಜ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಎಫೆಕ್ಟ್ ಅದ್ರ ಕ್ಲಾರಿಟಿ ಅಷ್ಟಾಗಿದೆ. ಸೊ ವಿಂಡೋಸ್ ಸಿಗುತ್ತೆ, ವಿಂಡೋಸ್ ಲ್ಯಾಪ್ಟಾಪ್ಸ್ ಸಿಗುತ್ತೆ. ಬಟ್ ಅದು ಸ್ವಲ್ಪ ಹೈ ಎಂಡ್ ಮಾಡೆಲ್ಸ್ ಅಲ್ಲೇ ಸಿಗೋದು ನಿಮ್ಗೆ. ವಿಂಡೋಸ್ ಪ್ರಾಡಕ್ಟ್ ಅಂದ್ರೆ ಪ್ರೊಫೆಷನಲ್ ಯೂಸೇಜ್ ಮಾಡೋರಿಗೆ ಇದಾಗುತ್ತೆ. ಓಕೆ, ಆಲ್ಮೋಸ್ಟ್ ಇದು ವಿತಿನ್ 1-2 years ಸೆಕೆಂಡ್ಸ್ ಬಂದಿರುತ್ತೆ. ನಿಮ್ಮ ಹತ್ರ ಎಲ್ಲ ಡೇಟಾ ಇರುತ್ತಲ್ಲ ಸರ್, ಅದು ಯಾವಾಗ ಪರ್ಚೇಸ್ ಮಾಡಿದ್ದಾರೆ? ಕಂಪ್ಲೀಟ್ ಡೇಟಾ ಸಿಗುತ್ತೆ ನಿಮ್ಗೆ. ಯಾವಾಗ ಎಷ್ಟು ಯೂಸ್ ಆಗಿ ಎಷ್ಟು ಯೂಸೇಜ್ ಎಷ್ಟಾಗಿದೆ, ಯಾವ ಕಡೆ ಮುಂಚೆ ಡಿಸ್ಪ್ಲೇ ರಿಪ್ಲೇಸ್ ಆಗಿದ್ಯಾ ಆಗಿಲ್ವಾ, ಕಂಪ್ಲೀಟ್ ಡೇಟಾಸ್ ಇರುತ್ತೆ ನಮ್ಮ ಹತ್ರ. ಮೊಬೈಲ್ ತರ ಇಲ್ಲ, ಲ್ಯಾಪ್ಟಾಪ್ ತಗೊಳ್ಳೋದು ಮೊಬೈಲ್ ತರ ಇಲ್ಲ. ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಸೀರಿಯಲ್ ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆಕ್ಚುಲಿ ನಮ್ಮಲ್ಲಿ ಸಿಗೋದು ಕ್ವಾಲಿಟಿ ಪ್ರಾಡಕ್ಟ್ಸ್ ಅಷ್ಟೇ ನಾನು ಹೇಳಕ್ ಸಾಧ್ಯ. ಅಂದ್ರೆ ಇವಾಗ ಸುಮ್ನೆ ಹೆಸರಿಗೆ ಸೇಲ್ ಮಾಡೋದಂತಲ್ಲ, ನಮ್ಗೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಮುಖ್ಯ. ಸೊ ಅದನ್ನ ಇವತ್ತು ನಿಮ್ಗೆ ಆರು ಕಸ್ಟಮರ್ ಸೇಲ್ ಮಾಡಿದ್ರೆ ನಿಮ್ಗೆ ಸೇಲ್ ಮಾಡಿದ್ರೆ ನಾನು ಫ್ಯೂಚರ್ ಅಲ್ಲಿ ನಿಮ್ ಫ್ರೆಂಡ್ಸ್ ಗೆ ಹೇಳ್ಬೇಕು. ಸೊ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಮಸ್ಟ್ ಅಂಡ್ ಶುಡ್. ಆಕ್ಚುಲಿ ಬ್ರದರ್ ಯಾವ ಊರು ನಿಮ್ದು? ನಮ್ದು ಬೆಂಗಳೂರು. ಆಕ್ಚುಲಿ ಎಲ್ಲಿ ಹುಟ್ಟು ಬೆಳೆದಿಲ್ಲ, ನಮ್ ಬೇಸಿಕಲಿ ಒಂದು ಉಡುಪಿ, ಬಟ್ ಹುಟ್ಟಿ ಬೆಳೆದಿಲ್ಲ ಬೆಂಗಳೂರೇ, ಕನ್ನಡದವ್ರೆ ನಾವು. ಗೈಸ್ ನೋಡ್ತಾ ಇದೀರಲ್ಲ, ಇವರು ಬೇರೆ ಯಾರು ಅಲ್ಲ. ಸೊ ಇವರು ನಮ್ಮ ಕನ್ನಡದವ್ರೇನೆ. ಸೊ ಕನ್ನಡದ ಒಂದು ಸರ್ವಿಸ್ ಸೆಂಟರ್ಗಳಿವು. ಸೊ ಹಾಗಾಗಿ ನಾವು ತುಂಬ ಟ್ರಸ್ಟ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ಗಳನ್ನ ತುಂಬ ಚೆನ್ನಾಗಿದೆ. ಸೊ ನೀವು ಗೂಗಲಲ್ಲಿ ರಿವ್ಯೂ ಕೂಡ ನೋಡ್ಬೋದು, ಎಲ್ಲ ಒಂದು ಒಳ್ಳೆ ಗುಡ್ ರಿವ್ಯೂಸ್ ಇದೆ, ಕಸ್ಟಮರ್ ರಿವ್ಯೂಸು. ಸೊ ಈ ಒಂದು ಶಾಪ್ಗೆ ಬಂದು ನೀವು ಈ ಒಂದು ಕಂಪ್ನೀಲಿ ನೀವು ಎಲ್ಲನೂ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.